ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್ ಇವತ್ತಿನ ಹೆಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್ಗೆ ಸ್ವಾಗತ ಇವತ್ತು ನಾನು ವಾತಜ ಗ್ಯಾಸ್ಟ್ರಿಕ್ ಅಂದರೆ ಏನು ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೋಗೋದು ಎದೆ ಹಿಡ್ಕೊಳ್ಳೋದು ಬೆನ್ನು ಹಿಡ್ಕೊಳ್ಳೋದು ಅಥವಾ ಮೀನು ಹೋಗೋದು ಅದು ಹಿಡ್ಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ಏನಾದರೂ ಬಜ್ಜಿ ಮೆಣಸಿನ್ಕಾಯಿ ಅಥವಾ ಏನಾದರೂ ಗ್ಯಾಸ್ ಆಗತಕ್ಕಂಥ ಪದಾರ್ಥಗಳೆಲ್ಲ ತಿಂದಿದ ತಕ್ಷಣ ಇವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಏನೋ ಪ್ರಾಣವೇ ಹೊರಟೋಯ್ತಪ್ಪ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ಹೇಳ್ಬಿಟ್ಟು ತುಂಬ ಗಾಬರಿ ಮಾಡ್ಕೊಂಬಿಟ್ಟು ಇ ಸಿ ಜಿ ಮತ್ತು ಟಿ ಎಮ್ ಟಿ ಸ್ಕ್ಯಾನ್ಗಳು ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಏನೆಲ್ಲ ಸ್ಕ್ಯಾನ್ ಮಾಡಿಸಿದ್ರು ಎಲ್ಲದು ನಾರ್ಮಲ್ ಆಗಿರುತ್ತೆ ಆದರೆ ಸಫರಿಂಗ್ ಮಾತ್ರ ತುಂಬಾ ಜಾಸ್ತಿ ಅನ್ಬಿಸಿರ್ತೀರ ಆದರೆ ಆಯುರ್ವೇದಿಕ್ಕಲ್ಲಿ ತುಂಬ ಈಸಿಯಾಗಿ ವಾಸಿ ಮಾಡ್ಬೋದು ಈವನ್ ಮನೆ ಮದ್ದುನಲ್ಲೂ ವಾಸಿ ಮಾಡ್ಕೋಬೋದು ಈ ಗ್ಯಾಸ್ಟ್ರಿಕ್ ಅನ್ನೋದು ಆಯುರ್ವೇದಿಕ್ಕಲ್ಲಿ ಶುಶ್ರತೂಕ್ತ ಗುಲ್ಮಾ ಅಂತ ಅಂತ ಹೇಳ್ತೀವಿ ಸೊ ಇದಕ್ಕೆ ಏನು ಮಾಡ್ಕೋಬೇಕು ಅಂದರೆ ಮನೆಮದ್ದು ಅಂತ ಬಂದಾಗ ಜೀರಿಗೆ ಕಷಾಯಕ್ಕೆ ಒಂದು ಸ್ವಲ್ಪ ಹರಳೆಣ್ಣೆ ಅಥವಾ ಈ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳಗ್ಗೆ ಮತ್ತು ರಾತ್ರಿ ತೊಗೊಳ್ತಾ ಬಂದರೆ ಮೋಷನ್ ಕ್ಲಿಯರ್ ಆಗೋದ್ರ ಜೊತೆಗೆ ಈ ವಾಯು ಅಂಶನ ಹೊರ್ಗಡೆ ಹೋಗ್ಬಿಟ್ಟು ನಿಮಗೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಅಥವಾ ಗುಲ್ಮ ಅನ್ನೋದು ಕಂಪ್ಲೀಟಾಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ ಮನೆ ಮದ್ದು ಅನ್ನೋದು ಫಸ್ಟ್ ಏಡಿನ ಆಯುರ್ವೇದ ಅಂತ ಹೇಳ್ತೀವಿ ಆಯುರ್ವೇದಿಕಲ್ಲಿ ಇವಾಗ ಸಡನ್ನಾಗಿ ಮನೇಲೇ ಏನು ಮಾಡ್ಕೋಬೇಕು ಎಮರ್ಜೆನ್ಸಿಗೆ ಏನು ಮಾಡ್ಕೋಬೇಕು ಅಂತಂದರೆ ಈ ಮನೆ ಮದ್ದನ್ನ ಫಾಲೋಅಪ್ ಮಾಡಿ ಜೊತೆಗೆ ಇವಾಗ ಆಯುರ್ವೇದಿಕಲ್ಲಿ ಯಾವ ರೀತಿ ಮೆಡಿಸಿನ್ಸ್ಗಳೆಲ್ಲ ತಗೊಡ್ತೀರಾ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ ಯಾಕಂದರೆ ಕಂಪ್ಲೀಟಾಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಸ್ಕ್ಯಾನಿಂಗು ಕೊಲೊನೋಸ್ಕೋಪಿ ಎಲ್ಲ ಸ್ಕೋಪಿಗಳು ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ ಸೊ ಆಯುರ್ವೇದಿಕಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಸಾಕಷ್ಟು ಸಂಚಿಕೆಯೊಳಗೆ ಹೇಳ್ಕೊಟ್ಟಿದ್ದೀನಿ ಅದೊಂದು ಎಂಟು ದಿವಸ ಪ್ರೊಸೀಸರು ಆಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗಬೇಕು ಅಂತೆಲ್ಲ ಇದೆ ಆದರೆ ಇವಾಗ ಕೊರೋನಾ ಇರೋದ್ರಿಂದ ಎಲ್ಲೂ ಬರೋದು ಬೇಡ ಇವು ಹಾಸ್ಪಿಟ್ಲಲ್ಲಿ ಏನು ಮಾಡ್ತೀವೋ ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲೇ ಕೊಟ್ಟಿರ್ತೀನಿ ಆ ಮನೇಲೇ ನೀವು ಟ್ರೀಟ್ಮೆಂಟ್ ಮಾಡಿಕೊಂಡು ಆರೋಗ್ಯವಾಗಿರ್ಬೋದು ಆ ಈ ಟ್ರಿ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಸಲ್ಲಲ್ಲಿ ಟಾಕ್ಸಿನ್ಸು ಪಿತ್ತದ ಅಂಶ ವಾಯು ಅಂಶ ಎಲ್ಲದು ಬೇದಿ ಮುಖಾಂತರ ಹೊರ್ಗಡೆ ಹೋಗ್ಬಿಟ್ಟು ನಿಮ್ಮ ದೇಹ ಶುದ್ಧಿ ಆಗಿಬಿಟ್ಟು ಆಮೇಲೆ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನೋದು ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅದ್ರ ಜೊತೆಗೆ ಒಂದೇ ಒಂದು ಮಂತು ಈ ಅವಿಪತಿ ಕರೆಚೂಣ ಮದುವೆ ಇಲ್ಲ ಆಮೇಲೆ ಕಂಕನವಟಿ ಅಂತ ಇರುತ್ತೆ ಆ ಮೂರೇನು ನಾಲ್ಕು ಮೆಡಿಸಿನ್ಸ್ ಅಷ್ಟೇ ತೊಗೊಳೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನೋದು ಕಂಪ್ಲೀಟಾಗಿ ವಾಸಿ ಆಗುತ್ತೆ ಏನೂ ಗಾಬರಿ ಮಾಡ್ಕೊಳ್ಳೋದು ಬೇಡ ಮತ್ತೆ ಮುಂದಿನ ಸಂಚಿಕೆ ಒಳಗೆ ಈ ಪಿತ್ತಜ ಗ್ಯಾಸ್ಟ್ರಿಕ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ